ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರಾಗಿರೋ ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ಗ್ಲೋ ಕೊಡುತ್ತೆ, ಸ್ಕಿನ್ ಬ್ರೈಟನ್ ಕೂಡ ಆಗುತ್ತೆ. ನೀವು ಲೈವ್ ರಿಸಲ್ಟ್ ನೋಡ್ಬೋದು, ತುಂಬ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ. ನಿಮಗೆ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡಾಗ ಯಾವ ರೀತಿ ಒಳ್ಳೆ ಗ್ಲೋ ಬರುತ್ತೆ, ಸ್ಕಿನ್ ಲೈಟನ್ ಆಗುತ್ತೆ, ಅದೇ ಒಳ್ಳೆ ಗ್ಲೋ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, 100% ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ. ಈ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ಈಗ ನೋಡೋಣ. ಈ ಪ್ಯಾಕ್ನ ರೆಡಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ತೊಗೊತಾ ಇದ್ದೀನಿ ಕಡಲೆ ಹಿಟ್ಟನ್ನ 2 ಟೀಸ್ಪೂನಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಕಡಲೆ ಹಿಟ್ಟು ಜಾಗದಲ್ಲಿ ಗೋಧಿ ಹಿಟ್ಟನ್ನ ಸಹ ನೀವು ಯೂಸ್ ಮಾಡ್ಬೋದು. ಕಡಲೆ ಹಿಟ್ಟು ನಿಮ್ಮ ಸ್ಕಿನ್ ಕಲರ್ ಇಂಪ್ರೂವ್ಮೇಷನ್ ತುಂಬ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ನಿಮ್ಮ ಸ್ಕಿನ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ. ಹಾಗೆ ನಾನು 1 ಪಿಂಚ್ ಆಫ್ ಕಸ್ತೂರಿ ಅರಿಶಿನನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ 1 ಟೀಸ್ಪೂನಷ್ಟು ಕಾಫಿ ಪೌಡರ್, ನೆಕ್ಸ್ಟು 1 ಟೀಸ್ಪೂನಷ್ಟು ಹನಿ, ಇದಿಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಬೇಕಾಗುವಷ್ಟು ರಾ ಮಿಲ್ಕ್, ಹಸಿ ಹಾಲನ್ನೇ ಯೂಸ್ ಮಾಡಬೇಕು. ಹಸಿ ಹಾಲನ್ನ ಯೂಸ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿಕೊಂಡು ನಾವು ಹಾಲನ್ನ ಮಿಕ್ಸ್ ಮಾಡೋಣ. ಒಂದೇ ಸರಿ ಆದರೆ ನಿಮಗೆ ಅದು ತಿನ್ನಾಗ್ಬಿಡುತ್ತೆ. ಸೊ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ನಾನು ಇನ್ನೂ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ನೀಟಾಗಿ ಇದನ್ನು ಒಳ್ಳೆ ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿ ಬರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಅರಿಶಿನನ ನೀವು ಅಡುಗೆಗೆ ಬಳಸೋ ಅರಿಶಿನ ಯೂಸ್ ಮಾಡಬಾರ್ದು, ಕಸ್ತೂರಿ ಅರಿಶಿನನೇ ಯೂಸ್ ಮಾಡಬೇಕು. ಹಾಗೆ ಕಾಫಿ ಪೌಡರ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಕಲರ್ ಇಂಪ್ರೂವ್ಮೇಷನ್ಗೆ ತುಂಬ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟು ಹನಿನ ಯೂಸ್ ಮಾಡಿದ್ದೀವಿ, ಅದು ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ಥರ ಅದು ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಮಿಲ್ಕ್ನ ಯೂಸ್ ಮಾಡಿರೋದ್ರಿಂದ ನಿಮ್ಮ ಸ್ಕಿನ್ ಸಾಫ್ಟಾಗಿರುತ್ತೆ, ಒಳ್ಳೆ ಮಾಯಿಶ್ಚರೈಸರ್ ಆಗಿ ಅದು ವರ್ಕ್ ಆಗುತ್ತೆ. ಸ್ಕಿನ್ ಲೈಟನಿಂಗ್ ಕೂಡ ಅದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈಗ ಪ್ಯಾಕ್ ರೆಡಿಯಾಗಿದೆ, ಫೇಸ್ ಮೇಲೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳಕ್ಕೆ ಮುಂಚೆ ನಾನು ಫೇಸ್ ಚೆನ್ನಾಗಿ ಕ್ಲೆನ್ಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಇದು ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ನಾನು ಒಂದು 2-3 ನಿಮಿಷವರೆಗೂ ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ. ಒಳ್ಳೆ ಸ್ಕ್ರಬ್ ಥರ ಇದನ್ನು ಮಸಾಜ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸ್ಕ್ರಬ್ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲ್ಯಾಕೆಟ್ಸ್, ವೈಟ್ ಹೆಡ್ಸ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ. ಹಾಗೆ ನಿಮಗೆ ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೆ ಅದು ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಈ ರೀತಿಯಾಗಿ 2-3 ನಿಮಿಷ ಜೆಂಟಲಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ. ತುಂಬ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ನಿಮಗೆ ಬ್ಲ್ಯಾಕೆಟ್ಸ್, ವೈಟ್ ಹೆಡ್ಸ್ ಏನಿರುತ್ತೆ ಅದೆಲ್ಲ ನೀಟಾಗಿ ರಿಮೂವ್ ಆಗಿಬಿಡುತ್ತೆ. ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ. ತುಂಬ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ರೆಮಿಡಿ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಮಸಾಜ್ ಮಾಡಿದ್ದಾಗಿದೆ. ನೆಕ್ಸ್ಟು ಉಳಿದಿರುವಂತಹ ಫೇಸ್ ಪ್ಯಾಕ್ ಏನಿರುತ್ತೆ ಅದನ್ನೆಲ್ಲ ಇನ್ನೂ ನೀಟಾಗಿ ಥಿಕ್ ಲೇಯರ್ ಥರ ಅಪ್ಲೈ ಮಾಡಿಕೊಂಡು 1-20 ನಿಮಿಷ ಹಾಗೆ ಬಿಟ್ಟು ನಂತರ ವಾಶ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಲೈವಲ್ಲಿ ನಾನು ನೀಟಾಗಿ ರಿಮೂವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನಿಮಗೆ ರಿಸಲ್ಟ್ ಬಂದಿದೆ ಅಂತೇಳಿ. ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ನೀವು ಇದನ್ನು ವಾರಕ್ಕೆ 2 ಸರಿ ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡ್ಬೋದು. ಈ ವಿಂಟರಲ್ಲಿ ತುಂಬ ಚೆನ್ನಾಗೇ ಇರುತ್ತೆ. ಹಾಗೆ ಈ ಫೇಸ್ ಪ್ಯಾಕ್ನ ಗಂಡ್ಮಕ್ಳು ಸಹ ಯೂಸ್ ಮಾಡ್ಬೋದು. ಗಂಡ್ಮಕ್ಳು ಯೂಸ್ ಮಾಡೋದಾದರೆ ಅರಿಶಿನನ ಸ್ಕಿಪ್ ಮಾಡಿ ಇನ್ನು ಉಳಿದಿರುವಂತಹ ಪದಾರ್ಥಗಳನ್ನ ಎಲ್ಲದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಫೇಸೆಲ್ಲ ಅಪ್ಲೈ ಮಾಡಿಕೊಂಡು 1-20 ಮಿನಿಟ್ಸ್ ಹಾಗೆ ಬಿಟ್ಟು ನಂತರ ನೋಡಿ ನಾನು ವಾಶ್ ಮಾಡ್ತಾ ಇದ್ದೀನಿ. ನಿಮ್ಮ ಎದುರುಗಡೆ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಒಳ್ಳೆ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ, ನೀವು ನಂಬಕ್ಕೆ ಆಗಲ್ಲ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಗ್ಲೋ ಬಂದಿದೆ ಅಂತೇಳಿ. ತುಂಬ ಸಾಫ್ಟಾಗಿ ಒಳ್ಳೆ ಗ್ಲೋ ಬಂದಿದೆ. ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಿಮಗೆ ಇದು ಸರಿಯಾಗಿ ಗೊತ್ತಾಗಲಿ ಅಂತಲೇ ನಾನು ಲೈವಲ್ಲಿ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಗ್ಲೋ ಬಂದಿದೆ, ನೀವು ನೋಡ್ತಾ ಇದ್ದೀರಾ ಅಲ್ವಾ? ತುಂಬ ಒಳ್ಳೆ ಗ್ಲೋ ಬರುತ್ತೆ. ಈ ಪ್ಯಾಕ್ನ ವಾರದಲ್ಲಿ 2 ಸರಿ ನೀವು ಯೂಸ್ ಮಾಡ್ತಾ ಇದ್ರೆ ತುಂಬ ಬೆಸ್ಟ್ ರಿಸಲ್ಟ್ಸ್ನ ನೀವು ನೋಡ್ಬೋದು. ನಿಮ್ಮ ಸ್ಕಿನ್ನು ಈವನ್ ಆಗುತ್ತೆ. ಅನ್ಇವನ್ ಸ್ಕಿನ್ ಇದ್ದರೆ ಈವನ್ ಆಗುತ್ತೆ, ತುಂಬ ಒಳ್ಳೆ ಗ್ಲೋ ಬರುತ್ತೆ, ಹಾಗೆ ಸ್ಕಿನ್ ಲೈಟನ್ ಕೂಡ ಆಗುತ್ತೆ. ನೋಡಿ, ನಾನು ಇಲ್ಲಿ ಫೇಸ್ ವಾಶ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ಲೋ ಬಂದಿದೆ, ಸ್ಕಿನ್ ಲೈಟನ್ ಕೂಡ ಆಗಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ವಾರದಲ್ಲಿ 2 ಸರಿ ಯೂಸ್ ಮಾಡ್ತಾ ಇದ್ರೆ ಇನ್ನೂ ಎಷ್ಟು ರಿಸಲ್ಟ್ ಬರುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟಲ್ಲಿ ಕೂಡ ಬರ್ತಿಳಿಸಿ ಹೇಗಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.